ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಬಿಕಾ ಸುಮಂತ್. ಮೊದಲಿಗೆ ಮುಖ್ಯಾಂಶಗಳು. ಹೋಳಿ ಹಬ್ಬದ ಪ್ರಯುಕ್ತ ದಹಿ ಹಂಡಿ ಒಡೆದು ಸಂಭ್ರಮಿಸಿದ ನಾಗರಿಕರು. ಉಚಿತ ಯೋಗ ಕಲಿಸುತ್ತಿರುವ ಯೋಗ ಸಮಿತಿಯವರು, ಹೋಳಿ ಪ್ರಯುಕ್ತ ರಂಗುರಂಗಾದ ಯೋಗ ಸಮಿತಿ ಶಿಬಿರಾರ್ಥಿಗಳು. ಕೆಎಸ್ಆರ್ಟಿಸಿ ನೌಕರರಿಂದ ಹೋಳಿ ಹಬ್ಬ ಸಂಭ್ರಮ, ಗಣ್ಯರಿಂದ ಹೋಳಿ ಹಬ್ಬದ ಶುಭ ಹಾರೈಕೆ. ರಾಘವೇಂದ್ರ ಮಂದಿರದ ಬಳಿ ಚಿಣ್ಣರಿಂದ ರಂಗುರಂಗಿನ ಹಬ್ಬದ ಸಂಭ್ರಮಾಚರಣೆ. ಆರ್ಎಸ್ ಕಮ್ಯುನಿಕೇಶನ್ ಕಚೇರಿ ಸಿಬ್ಬಂದಿ ವರ್ಗದವರಿಂದ ಹೋಳಿ ಹಬ್ಬ ಸಂಭ್ರಮಾಚರಣೆ. ಹೋಳಿ ಹಬ್ಬದ ಪ್ರಯುಕ್ತ ಡಿಜೆ ತಾಳಕ್ಕೆ ಕುಣಿದ ಶಿವನಗರ ಬಡಾವಣೆಯ ಹೆಣ್ಣು ಮಕ್ಕಳು. ವಾರ್ತೆಯ ವಿವರ. ಜಿಲ್ಲೆಯಾದ್ಯಂತ ಎಲ್ಲ ಯುವಕರು ಪರಸ್ಪರ ಕಲಾಪಗಳನ್ನು ಮರೆತು ಬಣ್ಣವನ್ನು ಹಚ್ಚಿಕೊಂಡು ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬ ಆಚರಣೆ ಮಾಡಿದರು. ಪುರಾತನ ಸಂಪ್ರದಾಯದಂತೆ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಯುವಕ ಬಾಂಧವರು ದಹಿ ಹಂಡಿ ಒಡೆದು ಡಿಜೆ ತಾಳಕ್ಕೆ ಹೆಜ್ಜೆಯನ್ನು ಹಾಕಿ ಎಲ್ಲರ ಗಮನವನ್ನು ಸೆಳೆದರು. ಹೋಳಿ ಹಬ್ಬದ ಪ್ರಯುಕ್ತವಾಗಿ ಪುರಾತನ ಸಂಪ್ರದಾಯದಂತೆ ದಹಿ ಹಂಡಿ ಒಡೆಯುವ ಕಾರ್ಯಕ್ರಮವನ್ನು ಎಲ್ಲ ಯುವಕರು ಸಡಗರ ಸಂಭ್ರಮದಿಂದ ಹಮ್ಮಿಕೊಂಡರು. ಒಬ್ಬರ ಮೇಲೆ ಒಬ್ಬರು ಏರಿ ದಹಿ ಹಂಡಿ ಒಡೆಯುವ ಉಲ್ಲಾಸವೇ ಬೇರೆಯಾಗಿದ್ದು, ಡಿಜೆ ತಾಳಕ್ಕೆ ಎಲ್ಲ ಯುವಕರು ಬಾಂಧವರು ಹೆಜ್ಜೆ ಹಾಕಿದರು. ಎಲ್ಲೆಲ್ಲೆಯೂ ರಂಗಿನ ಸೊಬಗು, ಜಿಲ್ಲೆಯಲ್ಲಿ ರಂಗಿನ ವಾತಾವರಣ ತುಂಬಿದ್ದು, ಬೊಬ್ಬೆ ಹೊಡೆದು ಕುಣಿದು ಕುಪ್ಪಳಿಸುವ ಮೂಲಕ ಹೋಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ನಗರದ ಬರಿಶಾಹಿ ಉದ್ಯಾನವನದಲ್ಲಿ ಯೋಗ ಸಮಿತಿ ವತಿಯಿಂದ ಉಚಿತ ಯೋಗ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಸಮಿತಿ ಮುಖ್ಯಸ್ಥರಾದ ಧೋಂಡಿರಾಮ್ ಚಾಂದಿವಾಲೆಯವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಜಿಲ್ಲೆಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ಸಮಿತಿ ಅನುಕೂಲ ಪಡೆದುಕೊಳ್ಳುವುದಾಗಿ ಹೇಳಿದರು. ಅಲ್ಲದೆ ಎಲ್ಲ ಯೋಗ ಶಿಬಿರಾರ್ಥಿಗಳು ಸಡಗರ ಸಂಭ್ರಮದಿಂದ ಪರಸ್ಪರ ಬಣ್ಣ ಹಚ್ಚಿಕೊಂಡು ಉಲ್ಲಾಸದಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿ ಡಿಜೆ ತಾಳಕ್ಕೆ ಕುಣಿದರು. ಆರೋಗ್ಯವನ್ನು ಕಾಪಾಡಿಕೊಳ್ಳಲೆಂದು ದೇಹದಣಿಸುವುದು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅದಕ್ಕಾಗಿ ನಾನಾ ರೀತಿಯ ಕಸರತ್ತುಗಳನ್ನು, ಯೋಗಗಳನ್ನು ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ಅದರಂತೆಯೇ ಜಿಲ್ಲೆಯಲ್ಲಿಯೂ ಕೂಡ ಜಿಲ್ಲೆಯ ಜನರ ಅನುಕೂಲಕ್ಕೆಂದು, ರೋಗಮುಕ್ತ ಮಾಡಲೆಂದು ಯೋಗ ಸಮಿತಿ ಅವರು ನಗರದ ಬರಿಶಾಹಿ ಉದ್ಯಾನವನದಲ್ಲಿ ಉಚಿತ ಯೋಗ ಶಿಬಿರವನ್ನು ಧೋಂಡಿರಾಮ್ ಚಾಂದಿವಾಲೆ ಅವರು ಹಮ್ಮಿಕೊಂಡು ಪ್ರತಿದಿನ ಬೆಳಗ್ಗೆ 1.5 ತಾಸುಗಳ ಕಾಲ ಯೋಗವನ್ನು ಕಲಿಸಿ ರೋಗಮುಕ್ತವಾಗಲು ಜನರಿಗೆ ಸಹಕರಿಸುತ್ತಿದ್ದಾರೆ. ಈ ಕುರಿತು ಯೋಗ ಸಮಿತಿಯ ಧೋಂಡಿರಾಮ್ ಚಾಂದೇವಾಲೆ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಸತತ 8 ವರ್ಷಗಳಿಂದ ಉಚಿತ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಪುರುಷರಲ್ಲದೆ ಮಹಿಳೆಯರು ಕೂಡ ಶಿಬಿರದ ಅನುಕೂಲತೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ರೋಗಮುಕ್ತವಾಗಲು ಯೋಗವನ್ನು ಮೈಗೂಡಿಸಿಕೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಗ ಶಿಬಿರದ ಅನುಕೂಲತೆಯನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಯೋಗ ಸಮಿತಿಯ ಹಲವು ಶಿಬಿರಾರ್ಥಿಗಳು, ಹೆಣ್ಣು ಮಕ್ಕಳು ಉಪಸ್ಥಿತರಿದ್ದರು. ಸಬ್ಸೆ ಹೆಚ್ಚ ಕಲರ್ ಇದಕ್ಕೆ.
सभी होली के हमारे आज उपस्थित योगी भाइयों को सभी को खेले रंग मितवा होली खेले होली है पतंगी की ओर से बिदर पूरे बिदर की ओर से एक मिनट में ಜಿಲ್ಲೆಯ ಬರಿಷಾಯ ಗಾರ್ಡನ್ನಲ್ಲಿ ಒಂದು ಪತಂಜಲಿ ಯೋಗ ಸಮಿತಿ ವತಿಯಿಂದ ದೊಂಡಿರಾಮ್ ಅವರು ಯಾವುದೇ ಒಂದು ಫ್ರೀಯಾಗಿ ಶುಲ್ಕ ತಗೊಳ್ಳದೇ ಎಲ್ಲರಿಗೂ ಯೋಗವನ್ನು ಕಲಿಸ್ತಾ ಇದ್ದಾರೆ. ಅವರ ಶಾರೀರಿಕ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲೆಂದು ಎಲ್ಲ ಜಿಲ್ಲೆಯ ಜನತೆಗೆ ಫ್ರೀಯಾಗಿ ಒಂದು ಯೋಗವನ್ನು ಕಲಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಕಲಿಸ್ತಾ ಇದ್ದಾರೆ ಅದೇನು ಅಂತ ಕೇಳೋಣ. ನಮಸ್ತೆ. ಹಮ್ ಬೀದರ್ ಮೇ ಯೋಗ ಕ್ಲಾಸ್ ಚಾಲು ಕರ್ಕೆ 2009 ಸೇ ಹಮ್ ಚಾಲು ಕರೆ ಹೇ 10 में बरिशाई गार्डन में चालू करे योगा क्लास. तो 2010 से निरंतर सेवा ये योगा की कंटिन्यू चालू है बीदर में बरिशाई गार्डन में और निःशुल्क है, फ्री है सबके लिए. सब बीदर वासियों को यहाँ पर हम आमंत्रित करते हैं टीवी माध्यम से शुद्धि के माध्यम से. तो बीदर के सारे लोग आपका जो भी समस्या है शारीरिक समस्या है यहाँ पर आके आप शरीर को स्वस्थ बना सकते हैं. और डेली सुबह का समय 6 से 7:30 बजे तक यहाँ पर समय रहेगा. जो भी कोई समस्या है शरीर की सारी बीमारियों का इलाज योग करने से आराम से आप स्वस्थ बन सकते हैं. ये यहाँ पर 100-200 लोग आते हैं कंटिन्यू. संडे के दिन तो ज़्यादा लोग आते हैं. तो यहाँ पर बहुत सारे आज तक 8-10 हज़ार लोग यहाँ पर योग सीख के घर में योग करने के लिए करते रहते. जैसा समय जिनको मिलता तो ऐसा कर सकते हैं. थोड़ा ग्रुप में रहे तो आदमी कंटिन्यू कर सकता है. अकेले में क्या होता है घर में थोड़ा कुछ तो कुछ काम आता है तो कर नहीं पाता. ये क्लास में आने के बाद सब ग्रुप के साथ अच्छा हम ये संगीत के साथ करते तो इधर समय कब जाता पता नहीं चलता. तो यहाँ पर बहुत अच्छा रिलैक्स हो जाता है. महिला पतंजलि बीदर की योग समिति बीदर की ओर से आपको होली की शुभकामनाएं. और यहाँ पे निशुल्क योग क्लास हमेशा से चलता है और इससे बहुत जनों को फ़ायदा हुआ है. और मैं सभी बीदर के लेडीज़ को आह्वान करती हूँ कि बीदर बरिशाई गार्डन में आके वो फ्री योगा क्लास का लाभ उठाए और ख़ुद को स्वस्थ बनाए. आजकल के युवा पीढ़ी के लिए भी मैं यह संदेश दूंगी कि अगर हम आके यहाँ पे योग कर सकते हैं तो सुबह 1 घंटा आप अपने हेल्थ के लिए दीजिए और अपना हेल्थ अच्छा कर लीजिए. यह मैं शुभ संदेश आपको देते हुए मेरा वाणी को विराम देती हूँ. ಸಮಸ್ತ ನಾಗರಿಕರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ನಾವು ಪತಂಜಲಿ ಯೋಗ ಪೀಠದಿಂದ ದಿನಾಲೂ ಇಲ್ಲಿ ಯೋಗದಲ್ಲಿ ಭಾಗವಹಿಸ್ತೀವಿ ನಾವೆಲ್ಲ ಶಿಬಿರಾರ್ಥಿಗಳು. ಇದರಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಯೋಗವನ್ನು ಕಲಿಸ್ತಾ ಇದ್ದಾರೆ ಡುಬೆ ಸರ್ ಅವರು ಮತ್ತು ದೊಂಡಿರಾಮ್ ಚಾಂದಿ ಸರ್ ಅವರು. ಜೊತೆಯಲ್ಲಿ ಈ ಸಂಸ್ಥೆ ಮುಖಾಂತರ ಯುವ ಭಾರತ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಕೂಡ ಹುಟ್ಟುಹಾಕಿದ್ದಾರೆ. ಈ ಸಂಸ್ಥೆ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಆಮೇಲೆ ಶೈಕ್ಷಣಿಕ ಆರೋಗ್ಯ ಯೋಗ ಶಿಬಿರಗಳನ್ನು ನಡೆಸಿ ಜನರಿಗೆ ಸ್ವಸ್ಥ ಭಾರತದ ಕಡೆಗೆ ಕೊಂಡೊಯ್ಯುವ ಕೆಲಸ ಮಾಡ್ತಾ ಇದ್ದಾರೆ ಡೊಂಡಿರಾಮ್ ಚಾಂಡೇವರು ಮತ್ತು ಡುಬೆ ಸರ್ ಅವರು. ಜೊತೆಯಲ್ಲಿ ಯೋಗದಲ್ಲಿ ಇವರಿಬ್ಬರು ಒಂದು ದಿವಸ ಬರಲಿಲ್ಲದರೂ ಕೂಡ ನಮ್ಮಲ್ಲಿ ಒಬ್ಬರು ಯೋಗ ಸೀನಿಯರ್ ಸಿಟಿಜನ್ ಅಂತೇಳಿ ಸೀನಿಯರ್ ಯಾರ ಥರದಲ್ಲಿ ಅವರನ್ನು ಯೋಗ ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ಈ ಯೋಗದಲ್ಲಿ ನಾನು ಕೂಡ ಒಂದು 2 ವರ್ಷ ಬರ್ತಾ ಇದ್ದೀನಿ. ನಂದು ವೇಟು ಕೂಡ 110 ಆಗಿತ್ತು, ಇವಾಗ 88 ಆಗಿದೆ. ಅದಕ್ಕೆ ನಮ್ಮ ಜಾಯಿಂಟ್ ಪೇನ್ ಕೂಡ ಬರ್ತಾ ಇತ್ತು, ಜಾಯಿಂಟ್ ಪೇನ್ ಕೂಡ ಕಡಿಮೆ ಆಗಿದೆ. ಬ್ಯಾಕ್ ಪೇನ್ ಬರ್ತಾ ಇತ್ತು, ಬ್ಯಾಕ್ ಪೇನ್ ಕೂಡ ಕಡಿಮೆ ಆಗಿದೆ. ಜೊತೆಯಲ್ಲಿ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಆಗ್ತದ್ರಿಂದ ಈ ಯೋಗ ಮಾಡೋದ್ರಿಂದ ನಾವು ಸ್ವಸ್ಥ ನಾಗರಿಕ ಆಗಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ಮುಕ್ತವಾಗಿ ಎಲ್ಲರೂ ಯೋಗದಲ್ಲಿ ಗಾರ್ಡನಲ್ಲಿ ಬರ್ತಾರೆ ಎಲ್ಲರೂ. ಅಲ್ಲಿ ನಾವು ಯೋಗ ಮಾಡೋ ನೋಡ್ಕೊಂಡು ನೋಡ್ತಾರೆ ಜನರೆಲ್ಲ, ಇದೇನಪ್ಪ ಇದಕ್ಕೇನು ಫೀಸ್ ಇದಿರಬೇಕಂತ ಅವಳು ಭಯಪಟ್ಟು ಒಳಗೆ ಬರೋಂಗಿಲ್ಲ. ಸೊ ಹಾಗಾಗಿ ಈ ಒಂದು ಮೀಡಿಯಾ ಮುಖಾಂತರ ಜನರಿಗೆ ಅಪೀಲ್ ಮಾಡ್ತೀನಿ ಬೀದರ್ ಜಿಲ್ಲೆ ಜನರಿಗೆ, ಎಲ್ಲರೂ ಸಾರ್ವತ್ರಿಕವಾಗಿ ಬೆಳಗ್ಗೆ 6 ಗಂಟೆಯಿಂದ 7:30 ವರೆಗೆ ಯೋಗದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಸ್ವಸ್ಥಪಡಿಸಿಕೊಳ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಹಾಗೂ ಈ ಚಾಂದಿರಾಮ್ ಸರ್ಗೆ ಮತ್ತು ಉದುಬೆ ಸರ್ರಿಗೆ ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಅಕ್ಕ ತಂಗರಿಗೆ ಅಣ್ಣ ತಮ್ಮಂದರಿಗೆ ಇನ್ನೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿ ಎಲ್ಲ ಕೆಎಸ್ಆರ್ಟಿಸಿಯ ಸಿಬ್ಬಂದಿ ವರ್ಗದವರು ಸಡಗರ ಸಂಭ್ರಮದಿಂದ ರಂಗುರಂಗಿನ ಹಬ್ಬವಾದ ಹೋಳಿ ಹಬ್ಬವನ್ನು ಪರಸ್ಪರ ಬಣ್ಣ ಹಚ್ಚಿಕೊಂಡು ಆಚರಿಸಿದರು. ಅಲ್ಲದೆ ಸಂಸದರಾದ ಭಗವಂತ ಖೂಬಾ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಲ್ದಾಳೆಯವರು ಸುದ್ದಿ ಸಮಯದ ಮೂಲಕ ಎಲ್ಲ ಜನತೆಗೆ ಹೋಳಿ ಹಬ್ಬದ ಶುಭವನ್ನು ಕೋರಿದರು.
ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಕೆಎಸ್ಆರ್ಟಿಸಿಯ ಸಿಬ್ಬಂದಿ ವರ್ಗದವರು ಹರ್ಷೋಲ್ಲಾಸದಿಂದ ಪರಸ್ಪರ ಬಣ್ಣವನ್ನ ಹಚ್ಚಿಕೊಂಡು ಹೋಳಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅದೇ ರೀತಿ ಬೀದರ್ನ ಸಂಸದರಾದ ಭಗವಂತ ಖೂಬಾರ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಹೋಳಿ ಹಬ್ಬದ ಶುಭ ಕೋರಿದರು. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಯ ಪ್ರತೀಕವಾದ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಸಡಗರ, ಸಂಭ್ರಮದಿಂದ, ಹರ್ಷೋಲ್ಲಾಸದಿಂದ ಶಾಂತಿಯುತ ಹೋಳಿ ಹಬ್ಬದ ಆಚರಣೆಯನ್ನ ಮಾಡುವುದಾಗಿ ಹೇಳಿದರು. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಯ ಪ್ರತೀಕವಾದಂಥ ಹೋಳಿ ಹಬ್ಬದ ಸಮಸ್ತ ಜಿಲ್ಲೆಯ ನಾಗರಿಕರಿಗೆ ನನ್ನ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ರಂಗಿನ ಆಟವನ್ನು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಓಣೆಯಲ್ಲಿ, ಪ್ರತಿಯೊಂದು ಊರಲ್ಲಿ ಅತಿ ಉತ್ಸಾಹದಿಂದ, ವಿಜೃಂಭಣೆಯಿಂದ, ಶಾಂತಿಯುತವಾಗಿ ಆಚರಿಸ್ತಾ ಇದ್ದಾರೆ. ಹೀಗಾಗಿ ಮತ್ತೊಂದು ಸರ್ತಿ ಎಲ್ಲ ನನ್ನ ಬಾಂಧವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬಲ್ದಾಳಿಯವರು ಮಾತನಾಡಿ, ಚಿಕ್ಕ ಮಕ್ಕಳು ಸುರಕ್ಷಿತವಾಗಿ ಹೋಳಿ ಹಬ್ಬವನ್ನು ಆಚರಿಸಿ ಶಾಂತಿಯುತ ಹೋಳಿ ಹಬ್ಬವನ್ನು ಆಚರಣೆ ಮಾಡುವುದಾಗಿ ಹೇಳಿದರು. ಸಮಸ್ತ ನಾಡಿನ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ರಂಗಿನ ಈ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಈ ಹಬ್ಬವು ತಮ್ಮ ಜೀವನದಲ್ಲಿ ಹೇಗೆ ರಂಗಿನ ಕಲರ್, ಬೇರೆ ಬೇರೆ ಕಲರ್ ಇರುತ್ತೆ, ಅದೇ ಥರ ತಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಕಲರ್ಫುಲ್ ಲೈಫ್ ಆಗಲಿ, ತಮ್ಮ ಕುಟುಂಬ ವರ್ಗದವರು ಒಳ್ಳೆ ರೀತಿಯಲ್ಲಿ ಬಾಳಲಿ ಅಂತ ದೇವರ ಹತ್ರ ಹರ್ಷಿಸುತ್ತೇನೆ. ಇದು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇವತ್ತಿನ ಮೇನ್ ಅಂದರೆ ಯಾರು ಚಿಕ್ಕ ಮಕ್ಕಳು ಕಣ್ಣಲ್ಲಿ ಹಾಕಬಾರ್ದು, ಇನ್ನಿತರೆಯು ಬೇರೆ ಪದಾರ್ಥ ಅಂಡಿ ಒಡೆಯೋದಾಗಲಿ, ಇನ್ನಿತರ ಕೆಟ್ಟ ಥರ ಹೋಳಿ ಆಡಲ್ದೇ ಒಳ್ಳೆ ರೀತಿಯಲ್ಲಿ ರಂಗಿನ ಹೋಳಿ ಆಡಿ ಒಂದು ತಮ್ಮ ಜೀವನದಲ್ಲಿ ಇನ್ನಿಷ್ಟು ರಂಗು ಬೆರಗಲಿ ಅಂತ ದೇವ್ರ ಹತ್ರ ನಾನು ಆಶಿಸ್ತೇನೆ. ಯಾಕಂದ್ರೆ ಕಣ್ಣಲ್ಲಿ ಬಾಯಲ್ಲಿ ರಂಗು ಹೋದರೆ ಕೆಮಿಕಲ್ ಮಿಕ್ಸ್ ರಂಗು ಭಾಳ ಬರ್ತಾಯಿದೆ. ಅದಲ್ದೇ ಏನು ಈಕೋ ಫ್ರೆಂಡ್ಲಿ ರಂಗಾಗಲಿ, ಮತ್ತು ಅದಕ್ಕೇನಂತಾರೆ ಒಂದು ಕೆಮಿಕಲ್ ಫ್ರೀ ರಂಗು ಆಡಿದ್ರೆ ಒಳ್ಳೆಯದಾಗತ್ತೆ ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೀನಿ. ತಾವು ಎಂಜಾಯ್ ಮಾಡಿರಿ, ಈ ಹಬ್ಬ ಒಳ್ಳೆ ಥರ ಆಚರಿಸ್ರಿ. ಅಂದಾಗೆ ಮುಂದಿನ ಹೋಳಿ ತನ ತಮ್ಮೆಲ್ಲರೂ ಜೀವನದಲ್ಲಿ ತಮ್ಮ ಕುಟುಂಬದಲ್ಲಿ ಒಳ್ಳೆಯದಾಗಲಿ. ಹ್ಯಾಪಿ ಹೋಲಿ ಟು ಯು ಆಲ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಎಂಜಾಯ್. ಬೀದರ್ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇಂದು NEKRTCಯ ಎಲ್ಲ ಉದ್ಯೋಗಿಗಳು ಸೇರಿಕೊಂಡು ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಯಾವುದೇ ಜಾತಿ ಮತ ಭೇದ ಪಂಥವಿಲ್ಲದೆ ನಮ್ಮ ಈ ಹಬ್ಬವನ್ನು ಪರಂಪರಾನುಗತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭ. ಜಿಲ್ಲೆಯ ರಾಘವೇಂದ್ರ ಮಂದಿರದ ಬಳಿ ಚಿಣ್ಣರೆಲ್ಲ ಸೇರಿ ಪಿಚ್ಕಾರಿ ಪಿಸ್ತೂಲಗಳಿಂದ ಬಣ್ಣ ಎರಚುತ್ತಾ ಹೋಳಿ ಹಬ್ಬವನ್ನು ಅತಿ ಉತ್ಸಾಹದಿಂದ ಆಚರಿಸಿದರು. ಒಳ್ಳೆಯ ವಿಚಾರಧಾರೆಯೊಂದಿಗೆ ಪರಸ್ಪರ ಬಣ್ಣ ಹಚ್ಚಿಕೊಂಡು ಶುಭ ಕೋರಿದರು. ಅಲ್ಲದೆ ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಹೋಳಿ ಹಬ್ಬದ ಶುಭವನ್ನು ಕೋರಿದರು. ಸಡಗರ ಸಂಭ್ರಮದಿಂದ ರಾಘವೇಂದ್ರ ಕಾಲೋನಿಯ ಬಳಿ ಎಲ್ಲ ಚಿಣ್ಣರು ರಂಗಿನ ಸಾಧನಗಳಾದ ಪಿಚ್ಕಾರಿ ಪಿಸ್ತೂಲುಗಳಿಂದ ಪರಸ್ಪರ ರಂಗನ್ನು ಎರಚಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಿದರು. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಶುಭ ಕೋರಿ ರೋಡಿಗೆ ಇಳಿದು ಎಲ್ಲರಿಗೂ ಬಣ್ಣ ಹಚ್ಚಿ ಶುಭ ಕೋರಿ ಸಂಭ್ರಮಿಸಿದರು. ಇದೇ ವೇಳೆ ಬಿಜೆಪಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಹೋಳಿ ಹಬ್ಬದ ಆಚರಣೆ ಮಾಡಲಾಗುತ್ತದೆ. ಪಾರಂಪರಿಕವಾಗಿ ಹೋಳಿ ಹಬ್ಬದ ಹಲವು ಕಾರ್ಯಕ್ರಮಗಳನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಎಲ್ಲರಿಗೂ ಹೋಳಿ ಹಬ್ಬ ಶಾಂತಿ ಹರ್ಷೋಲ್ಲಾಸವನ್ನು ಒದಗಿಸಲಿ ಎಂದು ಶುಭ ಹಾರೈಸಿದರು.
ಕಳೆದ ಹಲವಾರು ವರ್ಷಗಳಿಂದ ಐತಿಹಾಸಿಕ ಬೀದರ್ ನಗರದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಆಗ್ತದೆ. ನಿನ್ನೆ ರಾತ್ರಿ ಕಾಮದಹನದ ಮುಖಾಂತರ ಹೋಳಿ ಸುಡುವಂಥ ಒಂದು ಪ್ರಕ್ರಿಯೆ ಇಡೀ ನಗರದಲ್ಲಿ ನಡೀತು. ಇವತ್ತು ಬಣ್ಣದ ಆಟವನ್ನು ಇಡೀ ನಗರದಲ್ಲಿ ಆಡ್ತಾರೆ. ಪಾರಂಪರಿಕವಾಗಿ ನಮ್ಮ ನಗರದಲ್ಲಿ ಅನೇಕ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ನಡೀತವೆ. ವಿಶೇಷವಾಗಿ ನಮ್ಮ ಬೀದರ್ ಹೋಳಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಹಬ್ಬ ಇದೆ. ಈ ಸಂದರ್ಭದಲ್ಲಿ ಈ ಹೋಳಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೀಡಲಿ, ಆ ಭಗವಂತ ಎಲ್ಲರಿಗೂ ಕೂಡ ಕರುಣೆ ತೋರಲಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಜಿಲ್ಲೆಯ ಶಿವನಗರ್ ಬಡಾವಣೆಯ ಆರ್ಎಸ್ ಕಮ್ಯುನಿಕೇಶನ್ ಡೆನ್ ನೆಟ್ವರ್ಕ್ನ ಸಿಬ್ಬಂದಿ ವರ್ಗದವರು ಜಾತಿ ಭೇದ ಭಾವವನ್ನು ಮರೆತು ಪರಸ್ಪರ ಬಣ್ಣ ಹಚ್ಚಿ ಆಲಂಗಿಸಿ ಹಬ್ಬದ ಶುಭ ಕೋರಿದರು. ಈ ಮೂಲಕ ಎಲ್ಲರೂ ಸಮಾನರು ಎನ್ನುವ ಸಂದೇಶವನ್ನು ಸಾರಿದರು. ಶಿವನಗರದ ಭಾಗಿವಂತಿ ಮಂದಿರ ಹತ್ತಿರದ ಆರ್ಎಸ್ ಕಮ್ಯುನಿಕೇಶನ್ನ ಸಿಬ್ಬಂದಿ ವರ್ಗದವರು ತಮ್ಮದೇ ಕಚೇರಿಯ ಆವರಣದಲ್ಲಿ ಜಾತಿ ಭೇದ ಭಾವವನ್ನು ಮರೆತು ಪರಸ್ಪರ ಬಣ್ಣ ಹಚ್ಚಿಕೊಂಡು ನಾವೆಲ್ಲರೂ ಸಮಾನರು ಎನ್ನುವ ಸಂದೇಶವನ್ನ ಸಾರಿದ್ರು. ಪರಸ್ಪರ ಆಲಿಂಗಿಸಿ ಹಬ್ಬದ ಶುಭವನ್ನ ಕೋರಿದ್ರು. ಇನ್ನು ಚಿನ್ನರು ಕೂಡ ಹೋಳಿ ಹಬ್ಬದ ಹರ್ಷೋಲ್ಲಾಸದಿಂದ ಪಾಲ್ಗೊಂಡು ಸಂಭ್ರಮಿಸಿದರು. ಆರ್ಎಸ್ ಕಮ್ಯುನಿಕೇಶನ್ನ ಡೆನ್ ನೆಟ್ವರ್ಕ್ನ ಸಿಬ್ಬಂದಿ ವರ್ಗದವರು ಮಾತನಾಡಿ, ಹೋಳಿ ಹಬ್ಬದ ಶುಭವನ್ನ ಕೋರಿ ನಾವೆಲ್ಲರೂ ಸಹೋದರ ಬಾಂಧವ್ಯವನ್ನು ಹೊಂದಿದ್ದು ಸಡಗರ ಸಂಭ್ರಮದಿಂದ ಹರ್ಷೋಲ್ಲಾಸದಿಂದ ಹಬ್ಬದ ಆಚರಣೆಯನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರ್ಎಸ್ ಕಮ್ಯುನಿಕೇಶನ್ ಡೆನ್ ನೆಟ್ವರ್ಕ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದು ಮಾರಿ ಹಚ್ಚ ಗಲ್ಲು ಹಚ್ಬೇಕು, ಕಣ್ಣ ಬಿಣ್ಣಗೆಲ್ಲ ಹಚ್ಚಬಾರ್ದಪ್ಪ. ಅಂಕಲ್ ಕಮ್ಯುನಿಕೇಶನ್ ಕಚೇರಿಯ ವತಿಯಿಂದ ಸಮಸ್ತ ಬೀದರ್ ನಾಗರಿಕರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಆರ್ಎಸ್ ಕಮ್ಯುನಿಕೇಶನ್ ವತಿಯಿಂದ ಬೀದರ್ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾವೆಲ್ಲರೂ ಆರ್ಎಸ್ ಕಮ್ಯುನಿಕೇಷನ್ ಸ್ಟಾಫು, ಇದೇ ರೀತಿ ಬೀದರ್ ಜನತೆಗೆ ಎಲ್ಲರೂ ಒಂದು ಅಂತ ಹೇಳುತ್ತಾ ಈ ದಿವಸ ನಾವು ಒಳ್ಳೆಯದಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಹೇಳುತ್ತೇವೆ, ಹ್ಯಾಪಿ ಹೋಳಿ. ಇಲ್ಲಿ ಹೋಳಿ ಹಬ್ಬದ ಆಚರಣೆ ಮಾಡ್ತೇವೆ. ಇಲ್ಲಿ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲರೂ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ. ಆದರೆ ಬೀದರ್ ಜಿಲ್ಲೆ ಜನತೆಗೆ ಎಲ್ಲ ಆರ್ಥಿಕ ಶುಭಾಶಯಗಳನ್ನು ಕೋರಲಾಗುತ್ತೆ. ಆರ್ ಎಸ್ ಕಮ್ಯುನಿಕೇಶನ್ನಿಂದ ಆರ್ಥಿಕ ಶುಭಾಶಯಗಳು. ಇನ್ನು ಹೆಣ್ಣು ಮಕ್ಕಳು ಕೂಡ ತಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಶಿವನಗರ್ ಬಡಾವಣೆಯ ಪಾಪನಾಶ ಮಂದಿರದ ಬಳಿ ಡಿಜೆ ತಾಳಕ್ಕೆ ತನ್ನದೇ ಆದ ಶೈಲಿಯಲ್ಲಿ ಬಡಾವಣೆಯ ಹೆಣ್ಣು ಮಕ್ಕಳು ಕುಣಿದು ಕುಪ್ಪಳಿಸಿದರು ಹಾಗೂ ಪರಸ್ಪರ ಬಣ್ಣವನ್ನು ಹಚ್ಚಿಕೊಂಡು ಶುಭವನ್ನು ಕೋರಿದರು. ಶಿವನಗರ ಬಡಾವಣೆಯ ಪಾಪನಾಶ ಮಂದಿರದ ಬಳಿ ಹೆಣ್ಣು ಮಕ್ಕಳೆಲ್ಲರೂ ನೆರೆದು ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಪರಸ್ಪರ ಬಣ್ಣವನ್ನು ಹಚ್ಚಿಕೊಂಡು ಆಚರಣೆ ಮಾಡಿದರು. ಡಿಜೆಯ ನಾದಕ್ಕೆ ತನ್ನದೇ ಆದ ಶೈಲಿಯಲ್ಲಿ ನಾವೇನು ಕಮ್ಮಿ ಇಲ್ಲ ಎನ್ನುವಂತೆ ತನ್ನದೇ ಆದ ಶೈಲಿಯಲ್ಲಿ ಹೆಜ್ಜೆಯನ್ನು ಹಾಕಿ ಕುಣಿತು ಕುಪ್ಪಳಿಸಿದರು. ಬಡಾವಣೆಯ ನಿವಾಸಿಯಾದ ಶೋಭಾ ಅವರು ಮಾತನಾಡಿ, ಸತತ ಮೂರ್ನಾಲ್ಕು ವರ್ಷಗಳಿಂದ ಹೋಳಿ ಹಬ್ಬವನ್ನು ಈ ರೀತಿ ಹರ್ಷೋಲ್ಲಾಸದಿಂದ ಹೆಣ್ಣು ಮಕ್ಕಳೆಲ್ಲ ನೆರೆದು ಆಚರಣೆ ಮಾಡುತ್ತಿದ್ದೇವೆ. ಎಲ್ಲರಿಗೂ ಹೋಳಿ ಹಬ್ಬದ ಶುಭವನ್ನ ಕೋರಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಹಲವು ಗಂಡರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು.
ಇವರು ಇವರು ಈ ಗಲ್ಲಿದು ಮುಖಂಡರ ಇವರು ಇವರೆಲ್ಲ ಕೂಡಿ ಜಮಸರ ನಾವೆಲ್ಲ ಬರ್ತೇವೆ. ನಾನು ಅಶ್ವಿನಿ, ಶಿವನಗರ್ ನಾರ್ತ್ ಇಂದ ಮಾತಾಡ್ತಾ ಇರೋದು. ನಾವೆಲ್ಲರೂ ಇಲ್ಲಿ ಇವಾಗ ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಬೀದರ ಜಿಲ್ಲೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಬೀದರ್ ಜಿಲ್ಲೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಾವೀಗ ಪ್ರತಿ ವರ್ಷ ಈಗ 5 ವರ್ಷ ಆಯಿತು ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಯಾವಾಗಲೂ ಎಂಜಾಯ್ ಮಾಡ್ತೀವಿ. ಹೆಣ್ಮಕ್ಳು ಎಂಜಾಯ್ ಮಾಡಬಾರ್ದು, ಹೊರಗೆ ಬರಬಾರ್ದು ಅಂತ ಏನೂ ಇಲ್ಲ, ಎಲ್ಲ ಕಾಮನ್ ಆಗಿ ಮಾಡ್ಬೇಕು. ಇವಾಗ ನಾವು ಇದ್ರದ್ದು ಹೋಳಿದು ಹಬ್ಬ ಭಾಳ ಇದ್ರದಿಂದ ಆಚರಣೆ ಮಾಡ್ತಿದ್ದೀವಿ. 5-6 ವರ್ಷದಿಂದ ನಾವು ಎಲ್ಲ ಜನರು ಸೇರಿ, ಓಣಿ ಜನರು ಸೇರಿ ಭಾಳಷ್ಟು ಭಾಳ ಚೆನ್ನಾಗಿ ಮಾಡ್ತೇವೆ. ಎಲ್ಲ ಏನದಂದ್ರೆ ಇಲ್ಲಿ ಅಷ್ಟು ಮಂದಿಗೆ ಶುಭಾಶಯಗಳು ಹೇಳ್ತೇವೆ. ಎರಡು ಮಾತು ಮುಗಿಸ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಳಿ ಹಬ್ಬದ ಪ್ರಯುಕ್ತ ದಹಿ ಹಂಡಿ ಒಡೆದು ಸಂಭ್ರಮಿಸಿದ ನಾಗರಿಕರು. ಉಚಿತ ಯೋಗ ಕಲಿಸುತ್ತಿರುವ ಯೋಗ ಸಮಿತಿಯವರು, ಹೋಳಿ ಪ್ರಯುಕ್ತ ರಂಗುರಂಗಾದ ಯೋಗ ಸಮಿತಿ ಶಿಬಿರಾರ್ಥಿಗಳು. ಕೆಎಸ್ಆರ್ಟಿಸಿ ನೌಕರರಿಂದ ಹೋಳಿ ಹಬ್ಬ ಸಂಭ್ರಮ, ಗಣ್ಯರಿಂದ ಹೋಳಿ ಹಬ್ಬದ ಶುಭ ಹಾರೈಕೆ. ರಾಘವೇಂದ್ರ ಮಂದಿರದ ಬಳಿ ಚಿಣ್ಣರಿಂದ ರಂಗುರಂಗಿನ ಹಬ್ಬದ ಸಂಭ್ರಮಾಚರಣೆ. ಆರ್ಎಸ್ ಕಮ್ಯುನಿಕೇಶನ್ ಕಚೇರಿ ಸಿಬ್ಬಂದಿ ವರ್ಗದವರಿಂದ ಹೋಳಿ ಹಬ್ಬ ಸಂಭ್ರಮಾಚರಣೆ. ಹೋಳಿ ಹಬ್ಬದ ಪ್ರಯುಕ್ತ ಡಿಜೆ ತಾಳಕ್ಕೆ ಕುಣಿದ ಶಿವನಗರ್ ಬಡಾವಣೆಯ ಹೆಣ್ಣು ಮಕ್ಕಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವೇಕಾ ಸುಮಂತ್, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.